ನ್ನು ಕೂಡ ಕಾಣ್ತೇವೆ ಒಂದು ತಪ್ಪು ಭಾವನೆಯನ್ನು ನಾವು ನೋಡ್ತಾ ಇದ್ದೀವಿ ಇಂಗ್ಲೀಷ್ನಲ್ಲಿ ಓದಿದ್ರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲ್ತರೆ ನಮಗೆಲ್ಲವೂ ಕೂಡ ಸಿಗ್ತದೆ ನಾವು ಭಾಳ ಗಣ್ಯ ವ್ಯಕ್ತಿಗಳಾಗ್ಬಿಡ್ತೀವಿ ದೊಡ್ಡ ವ್ಯಕ್ತಿಗಳಾಗ್ತೀವಿ ಸೈಂಟಿಸ್ಟ್ಗಳಾಗ್ತೀವಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎತ್ತರಕ್ಕೆ ಹೋಗ್ತೀವಿ ಅಂತಕ್ಕಂಥ ಒಂದು ಭಾವನೆ ಇದೆ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಕೂಡ ಇವತ್ತು ಅತ್ಯಂತ ಉನ್ನತ ಸ್ಥಾನಗಳಿಗೆ ಹೋಗಿರ್ತಕ್ಕಂಥ ಅನೇಕ ನಿದರ್ಶನಗಳನ್ನು ಉದಾಹರಣೆಗಳನ್ನು ನಮ್ಮ ದೇಶದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನೇಕ ಹೆಸರುಗಳನ್ನು ಹೇಳ್ಬೋದು ನಾ ಎಲ್ಲರ ಹೆಸರುಗಳನ್ನು ಕೂಡ ಇಲ್ಲಿ ಹೇಳಕ್ಕೆ ಹೋಗಿ ಹೋಗಲ್ಲ ಕನ್ನಡದಲ್ಲಿ ಓದ್ದವ್ರೆ ಕನ್ನಡ ಭಾಷ ಮಾಧ್ಯಮದಲ್ಲಿ ಓದ್ದವ್ರೆ ಈ ಒಂದು ಗೊಂದಲ ಇದೆಯಲ್ಲ ಭಾಳ ಜನರಿಗೆ ಆ ಒಂದು ತಪ್ಪು ಕಲ್ಪನೆ ಇದೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬೇಕು ನಮ್ಮ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ಬೇಕು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ರೆ ಅವರು ಭಾಳ ಬುದ್ಧಿವಂತರಾಗ್ತಾರೆ ಜ್ಞಾನಿಗಳಾಗ್ತಾರೆ ವಿವೇಕ ಇರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ ಮತ್ತು ದೊಡ್ಡ ಸ್ಥಾನಗಳಿಗೋಗಿ ಕೈ ತುಂಬ ಸಂಪಾದನೆ ಮಾಡ್ತಾರೆ ಅಂತಕ್ಕಂಥ ಭಾವನೆಗಳಿದ್ದಾವೆ ಮಾಧ್ಯಮಕ್ಕೂ ಭಾಷೆಗೂ ಏನೇನು ಸಂಬಂಧ ಇಲ್ಲ ಭಾಷೆ ಅಂತಕ್ಕಂಥದ್ದು ಅದು ಯಾವುದೇ ಭಾಷೆ ಕಲೀಲಿಕ್ಕೆ ಯಾರ್ದು ವಿರೋಧ ಇಲ್ಲ ಯಾವ ಕನ್ನಡಿಗರೂ ಕೂಡ ಅದನ್ನು ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ ಭಾಷೆಯನ್ನು ಭಾಷೆಯಾಗಿ ಕಲಿಬೇಕು ಅಷ್ಟೇ ಇಂಗ್ಲೀಷನ್ನು ಕೂಡ ಉತ್ತಮವಾಗಿ ಒಂದು ಭಾಷೆಯಾಗಿ ಕಲಿತರೆ ಯಾರೂ ಕೂಡ ಅದನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಇನ್ಯಾವುದೇ ಭಾಷೆಯನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಹೋಗಿ ಕೂಡ ವ್ಯವಸ್ಥೆನಲ್ಲಿದ್ದೀವಿ ಯಾರು ಎಲ್ಲಿ ಬೇಕಾದರೂ ಕೂಡ ಹೋಗುವಾಸ ಮಾಡ್ಬೋದು ನಾನು ಕನ್ನಡಿಗನಾಗಿ ಬೇರೆ ರಾಜ್ಯಕ್ಕೆ ಹೋಗ್ಬೋದು ಬೇರೆ ದೇಶಕ್ಕೆ ಹೋಗ್ಬೋದು ಆದರೆ ನಾನು ಕನ್ನಡಿಗನಾಗಿರ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ಇದು ನಾನು ಎಲ್ಲಿರ್ತೀನಿ ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅದೇ ಕುವೆಂಪು ಅವರು ಹೇಳಿದ್ದು ನೀನು ಎಲ್ಲಾದರೂ ಇರು ಹೇಗಾದರೂ ಇರು ಮೊದಲು ನೀನು ಕನ್ನಡಿಗನಾಗಿರು ಅಂತಕ್ಕಂಥ ಮಾತನ್ನು ಹೇಳಿ ನಾವು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ನೆಲ ಜಲ ಇಲ್ಲಿರ್ತಕ್ಕಂಥ ಜನರು ಇದನ್ನು ನಾವು ಎಲ್ಲೇ ಇದ್ದರೂ ಕೂಡ ಮರಿಬಾರ್ದು ಅದನ್ನು ನಾವು ಇದು ನನ್ನ ಕರ್ತವ್ಯ ಅಂತಕ್ಕಂಥದ್ದು ತಿಳ್ಕೊಬೇಕಾಗ್ತದೆ ಅದಕ್ಕೆ ಇಂಥ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಂಥ ಎಲ್ಲರನ್ನು ಕೂಡ ಸೇವೆ ಮಾಡದಂಥವ್ರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡೋದವ್ರನ್ನ ಸ್ಮರಣೆ ಮಾಡ್ಕೊಳ್ತಾ ನೆನಪು ಮಾಡ್ಕೊಳ್ತಾ ಗೌರವಿಸ್ತಾ ಅದ್ರ ಜೊತೆಗೆ ಭಾಷೆಯನ್ನು ಕೂಡ ಬೆಳೆಸ್ತಕ್ಕಂಥ ನಮ್ಮ ನೆಲ ಜಲ ಇದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ ಈಗ ನಾವು ಬೆಂಗಳೂರಿನಲ್ಲಿ ನೋಡಿದಾಗ ನೂರಕ್ಕೆ ಎಂಬತ್ತಕ್ಕೂ ಹೆಚ್ಚು ಜನ ಕನ್ನಡೇತರರು ವಾಸ ಮಾಡ್ತಾ ಇದ್ದಾರೆ ಅಂತಂದಾಗ ಭಾಳ ನೋವು ಇದು ಕನ್ನಡ ನಾಡಿನ ರಾಜಧಾನಿ ಅಂತ ನಾವು ಅಂದ್ಕೊಂಡಿದ್ದೀವಿ ಇಂಥ ಕನ್ನಡ ನಾಡಿನ ರಾಜಧಾನಿನಲ್ಲಿ ಕನ್ನಡೇತರರು ಎಪ್ ಎಂಬತ್ತು ಪರ್ಸೆಂಟ್ ಇದ್ದಾರೆ ಅವರು ಕನ್ನಡ ಮಾತನಾಡ್ದೇ ಇರ್ತ ಬದುಕ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ಭಾಳ ನೋವು ಸಂಗತಿ ಇನ್ನು ಈ ವ್ಯವಸ್ಥೆ ಇದೆಯಲ್ಲ ಕನ್ನಡ ಮಾತಾಡದೆ ಬದುಕ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗರಾದಂಥ ನಮ್ಮ ಇದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಹಾಗಂತೇಳಿ ಸರ್ಕಾರದ ಮೇಲಿಲ್ಲ ಅಂತ ಹೇಳೋಕೋಗಲ್ಲ ಸರ್ಕಾರದ ಮೇಲೂ ಕೂಡ ಜವಾಬ್ದಾರಿ ಇದೆ ಪ್ರತಿಯೊಬ್ಬ ಕನ್ನಡಿಗರ ಮೇಲೂ ಕೂಡ ಜವಾಬ್ದಾರಿ ಇದೆ ಯಾಕಂದರೆ ಕನ್ನಡದ ವಾತಾವರಣವನ್ನು ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಅಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಈಗ ನಾವು ಪಕ್ಕದ ರಾಜ್ಯಗಳನ್ನು ನೋಡಿ ಕಲಿಬೇಕಾಗ್ತದೆ ಈಗ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಕೇರಳ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಬೇರೆ ಯಾವುದೇ ರಾಜ್ಯಗಳನ್ನು ನೋಡಿದ್ರೆ ಅಲ್ಲಿ ಆ ಆ ರಾಜ್ಯದ ಆ ಭಾಷೆಯ ವಾತಾವರಣ ಇರ್ತದೆ ಅನಿವಾರ್ಯತೆ ಇರ್ತದೆ ಆದರೆ ನಮ್ಮ ರಾಜ್ಯದಲ್ಲಿ ಅಂಥ ವಾತಾವರಣ ಅನಿವಾರ್ಯತೆ ಇಷ್ಟು ಐವತ್ತೇಳು ವರ್ಷಗಳಾದರೂ ಕೂಡ ಏಕೀಕರಣ ಆಗಿ ಇನ್ನೂ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನು ಇವತ್ತು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಈ ಚಿತ್ರ ಬದಲಾವಣೆ ಮಾಡ್ತಕ್ಕಂಥದ್ದೇ ಇವತ್ತು ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಯಾಕಂದರೆ ಯಾರು ಬೇರೆ ರಾಜ್ಯದಿಂದ ಈ ರಾಜ್ಯ ಬರ್ತಾರೆ ಅವರಿಗೆ ನಮ್ಮ ಭಾಷೆಯನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಾಹಿತ್ಯವನ್ನು ಅವರಿಗೆ ಓದಿಸ್ತಕ್ಕಂಥ ಕಲಿಸ್ತಕ್ಕಂಥ ಜವಾಬ್ದಾರಿಯನ್ನು ಮಾಡಬೇಕಾಗ್ತದೆ ಅವ್ರನ್ನೂ ಕೂಡ ಕನ್ನಡಿಗರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ಜವಾಬ್ದಾರಿಯನ್ನು ಕೂಡ ಅದು ಮಾಡೋದ್ರಲ್ಲಿ ಇದೆ ಅಂತಕ್ಕಂಥದ್ದನ್ನು ಮರಿಬಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಏಕೆಂದರೆ ಈ ದಿಕ್ಕಿನಲ್ಲಿ ಕರ್ನಾಟಕ ಸರ್ಕಾರ ಕನ್ನಡದ ಪರವಾಗಿರ್ತದೆ ಈಗ ಅನೇಕ ಹೋರಾಟಗಳು ಇಲ್ಲಿ ನಡ್ಕೊಂಡು ಬಂದಿದ್ದಾವೆ ಕನ್ನಡ ಮಾಧ್ಯಮ ಯಾಕಾಗಬೇಕು ಕನ್ನಡ ಭಾಷೆಗೆ ಯಾವ ಸ್ಥಾನಮಾನಗಳಿರಬೇಕು ಇವೆಲ್ಲ ನಡ್ಕಂಡು ಬಂದಿದ್ದಾವೆ ಅವೆಲ್ಲ ಹೋರಾಟಗಳು ನಡೆದಿದ್ದಾವೆ ಈ ಎಲ್ಲ ಹೋರಾಟಗಳ ಹಿನ್ನೆಲೆಯನ್ನು ಗಮನಿಸ್ಕೊಂಡು ಅದಕ್ಕೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥದ್ದು ಕೂಡ ಒಂದು ಕೂಗಾಯಿತು ಅದಕ್ಕೆ ಸರೋಜಿನ ಮಹಿಷಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿ ಅದರ ವರದಿ ತರಿಸ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸುವಿನಲ್ಲಿ ಆ ವರದಿ ತರಿಸ್ಕೊಂಡು ಅದನ್ನು ಕೂಡ ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಆ ವರದಿ ಇನ್ನೂ ಸಂಪೂರ್ಣ ಜಾರಿಯಾಗಿಲ್ಲ ಅಂತಕ್ಕಂಥ ಚಿತ್ರನೂ ಕೂಡ ನಮ್ಮ ಮುಂದೆ ಇದೆ ಈಗ ಅದರಲ್ಲಿ ಕೆಲವು ಬದಲಾವಣೆಗಳನ್ನೂ ಮಾಡಬೇಕು ಅಂತಕ್ಕಂಥದ್ದಿದೆ ಅದಕ್ಕೆ ನಾನು ಹೇಳಿದೆ ಮುಖ್ಯಮಂತ್ರಿ ಚಂದ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ನನಗೊಂದು ಸಲಹಾ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ನೋಡಿ ನಾನು ಪರಿಣಿತರ ಜೊತೆ ಮಾಡಿ ಪರಿಣಿತರ ಸಮಿತಿ ಅಗತ್ಯ ಇದ್ದರೆ ಸಮಿತಿಯನ್ನು ರಚನೆ ಮಾಡಿ ಅದರ ವರದಿ ತರಿಸ್ಕೊಂಡು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಕನ್ನಡಿಗ ನಾಡಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಕ್ಕಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸರ್ಕಾರಕ್ಕೂ ಕೂಡ ಬದ್ಧತೆ ಇದೆ ಅಂತಕ್ಕಂಥ ಮಾತುಗಳನ್ನು ಅವ್ರಿಗೆ ತಿಳಿಸಿದ್ದೇನೆ ಆ ದಿಕ್ಕಿನಲ್ಲಿ ನಾವು ಎಲ್ಲ ಪ್ರಯತ್ನಗಳನ್ನು ಕೂಡ ಕನ್ನಡದ ಬೆಳವಣಿಗೆಗೆ ಪೂರಕವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ ನಾನು ಎಷ್ಟು ಮಟ್ಟಿಗೆ ಕನ್ನಡಿಗನಾಗಿದ್ದೇನೆ ಪರಿಪೂರ್ಣ ಕನ್ನಡಿಗನಾಗಿದ್ದೀನ ಇಲ್ಲುವ ಕನ್ನಡದ ಬಗ್ಗೆ ನನ್ನ ಬದ್ಧತೆ ಏನು ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅದನ್ನು ಮಾಡಿಕೊಂಡು ಇವತ್ತು ನಾವು ಸಂಕಲ್ಪವನ್ನು ಮಾಡಿ ಕನ್ನಡ ನಾಡನ್ನು ಇವತ್ತು ಕನ್ನಡ ನಾಡಿನಲ್ಲಿ ಎಲ್ಲವೂ ಇದೆ ಎಲ್ಲವೂ ಇದೆ ಅದು ಎಲ್ರಿಗೂ ಇಲ್ಲ ಅಂತಕ್ಕಂಥದ್ದು ಈ ದೇಶದಲ್ಲಿ ಎಲ್ಲ ಸಪ್ ಸಂಪತ್ತು ಇದೆ ಅದೆಲ್ಲರಿಗೂ ಸಿಗ್ತಾ ಇಲ್ಲ ಕರ್ನಾಟಕದಲ್ಲಿ ಎಲ್ಲ ಸಂಪತ್ತು ಇದೆ ಅದು ಎಲ್ರಿಗೂ ಇಲ್ಲ ಅಂತಕ್ಕಂಥದ್ದು ಇದನ್ನು ಎಲ್ಲರಿಗೂ ಸಿಗೋ ರೀತಿಯಲ್ಲಿ ಎಲ್ರಿಗೂ ಸಮಾನವಾಗಿ ಕಾಣ್ತಕ್ಕಂಥ ಎಲ್ರಿಗೂ ಸಮಾನ ಅವಕಾಶಗಳು ಕಾಣ್ತಕ್ಕಂಥ ಈ ಸಂಪತ್ತನ್ನು ಹಂಚಿಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಸರ್ಕಾರದ ಜವಾಬ್ದಾರಿ ಇದೆ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ನಿಮ್ಮ ಎಲ್ಲರ ಸಹಕಾರ ಬೆಂಬಲ ಇರಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾನು ಎಲ್ಲ ಸಾಧಕರಿಗೆ ಅನೇಕ ಕ್ಷೇತ್ರಗಳಲ್ಲಿ ಅಪಾರವಾದಂಥ ಸೇವೆಯನ್ನು ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಶುಭವನ್ನು ಕೋರಿ ಅವರಿಗೆ ಅಭಿನಂದನೆಗಳನ್ನು ಇನ್ನೊಮ್ಮೆ ಹೇಳಿ ಸರ್ಕಾರದ ಪರವಾಗಿ ಅವರು ಭಾಳ ದೀರ್ಘಕಾಲ ಬಾಳಲಿ ಇನ್ನೂ ಹೆಚ್ಚು ಸೇವೆಯನ್ನು ಕನ್ನಡ ನಾಡಿಗೆ ಮಾಡಲಿ ಕನ್ನಡ ಜನಕ್ಕೆ ಮಾಡಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ಇವತ್ತು ಕನ್ನಡ ರಾಜ್ಯೋತ್ಸವ ಐವತ್ತೆಂಟನೇ ರಾಜ್ಯೋತ್ಸವವನ್ನು ನಾವು ಎಲ್ಲ ಕಡೆ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಆಚರಣೆ ಮಾಡ್ತಾಯಿದ್ದೀವಿ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾಯಿದ್ದೀವಿ ಸರ್ಕಾರ ಮಾಡ್ತಾಯಿದೆ ಸಂಘ ಸಂಸ್ಥೆ ಮಾಡ್ತಾ ಇದೆ ಇದು ನಿತ್ಯ ಕನ್ನಡ ಆಗಬೇಕು ನಿತ್ಯ ಕನ್ನಡ ಆಗಬೇಕು ವೈ ಕನ್ನಡ ನಿತ್ಯೋತ್ಸವ ಆಗಬೇಕು ಅಂತೇಳಿ ನಿಸಾರಾಮದ್ರು ಹೇಳಿದ್ದಾರೆ ನಿತ್ಯೋತ್ಸವ ಆಗಬೇಕು ಹಾಗಾದಾಗ ಮಾತ್ರ ಕನ್ನಡದ ಕಂಪು ಕನ್ನಡದ ವಾತಾವರಣ ಕನ್ನಡದ ಅನಿವಾರ್ಯತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಐವತ್ತೆಂಟನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಿಗರೆಲ್ಲರೂ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವತ್ತ ಗಮನ ಹರಿಸಬೇಕು ಇದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆಯನ್ನು ನೀಡಿದ್ದಾರೆ ನಾವೆಲ್ಲರೂ ಮತ್ತೊಮ್ಮೆ ಈ ಅರ್ಥಪೂರ್ಣ ಭಾಷಣಕ್ಕಾಗಿ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಮುಖ್ಯಮಂತ್ರಿಗಳಿಗೆ ಅನಂತ ಅನಂತ ವಂದನೆಗಳು ಧನ್ಯವಾದಗಳು ಇದೀಗ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಸಚಿವರಾದಂತಹ ಹಾಗೂ ರಂಗಭೂಮಿಯ ದಂತ ಕಥೆಯಾಗಿರುವಂತಹ ಶ್ರೀಮತಿ ಉಮಾಶ್ರೀಯವರು ಅವರು ನಮ್ಮನ್ನುದ್ದೇಶಿಸಿ ಅಧ್ಯಕ್ಷ ಭಾಷಣವನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ ಶ್ರೀಮತಿ ಅವರು ನಿಮ್ಮೆಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಐವತ್ತೆಂಟನೆಯ ರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನು ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ ತಮ್ಮೆಲ್ಲರಿಗೂ ಶುಭಾಶಯಗಳು ಇಂದಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನದ ಸಮಾರಂಭದಲ್ಲಿ ವೇದಿಕೆ ಮೇಲೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಮಾನ್ಯ ಸಚಿವರಾದಂಥ ರಾಮಲಿಂಗರೆಡ್ಡಿಯವರಿಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಮೇಶ್ ಬಿ ಝಳ್ಕಿಯವರಿಗೂ ಆಯುಕ್ತರಾದಂಥ ಕೆ ಆರ್ ರಾಮಕೃಷ್ಣರವರಿಗೂ ವೇದಿಕೆ ಮೇಲೆ ಸನ್ಮಂತರಾದಂಥ ಸರ್ವಗಣ್ಯ ಮಾನ್ಯರಿಗೂ ತಮ್ಮೆಲ್ಲರಿಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮೊಂದಿಗೆ ಸಹಕರಿಸಿ ಸಲಹೆ ಸೂಚನೆ ತಮ್ಮ ಅಭಿಪ್ರಾಯ ಮಾರ್ಗದರ್ಶನವನ್ನು ನೀಡಿದಂತಹ ಆಯ್ಕೆಯ ಸಮಿತಿಯಲ್ಲಿದ್ದಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಪರಿಣಿತರಿಗೂ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಐವತ್ತೆಂಟನೆಯ ವರ್ಷಕ್ಕೆ ಐವತ್ತೆಂಟು ಪ್ರಶಸ್ತಿ ಕೊಡತಕ್ಕಂಥ ಸಂದರ್ಭದಲ್ಲಿ ಮೂರು ಸಾವಿರದ ಆರುನೂರು ಅರ್ಜಿಗಳನ್ನು ನೋಡುವಂತಹ ಸಂದರ್ಭ ಅವನ್ನೆಲ್ಲ ಜರಡಿ ಹಿಡಿದು ಎರಡೆರಡು ಮೂರು ಮೂರು ಕೊಟ್ಟಿದ್ದನ್ನು ಬೇರ್ಪಡಿಸಿ ಅದನ್ನು ಸಾವಿರದ ಆರುನೂರ ಐವತ್ತ ಎಂಟು ಮಾಡುವ ಹೊತ್ತಿಗೆ ಸಿಬ್ಬಂದಿ ವರ್ಗ ಸಾಕಷ್ಟು ಶ್ರಮಪಟ್ಟು ಶರಗಳನ್ನು ಬರೆದು ಕಷ್ಟಪಟ್ಟರು ನಮ್ಮ ಇಲಾಖೆ ನಿಜಕ್ಕೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ನಾನು ಕೋರ್ತೇನೆ ಆ ಸಾವಿರದ ಆರುನೂರ ಚಿಲ್ಲರ ಅವುಗಳನ್ನು ಮತ್ತೊಂದು ಸಲ ಆಯ್ಕೆ ಸಮಿತಿಯಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಅಂತ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಹಿರಿಯ ಜೀವ ಅವರೊಂದಿಗಿನ ಎಲ್ಲ ಹಿರಿಯ ಜೀವಗಳು ಬಹಳ ಸಮಾಧಾನವಾಗಿ ಪ್ರತಿಯೊಂದನ್ನು ಕೂಡ ಸ್ಕ್ರೀನ್ನಲ್ಲಿ ಓದಿ ಓದಿ ಯಾವುದನ್ನೂ ಕೂಡ ಅಲಕ್ಷ್ಯ ಮಾಡದೆ ಪ್ರತಿಯೊಂದನ್ನು ಸಹ ಗಮನ ಹರಿಸಿ ಅವುಗಳಲ್ಲಿ ಆಯ್ಕೆಯನ್ನು ಮಾಡಿ ಇಲಾಖೆಯೂ ಸಹ ಗುರುತಿಸಿದಂತಹ ಅನೇಕ ಹೆಸರುಗಳನ್ನು ತೀರ್ಮಾನ ತಗೊಳ್ಳುವಂಥ ನಿಟ್ಟಿನಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡಿದರು ಮುಖ್ಯಮಂತ್ರಿಗಳು ಯಾವುದರಲ್ಲೂ ಕೂಡ ಹಸ್ತಕ್ಷೇಪವನ್ನು ಮಾಡದೆ ನಮ್ಮ ರಾಜಕಾರಣಿಗಳೂ ಸಹ ಯಾವುದರಲ್ಲೂ ಕೂಡ ಹಸ್ತಕ್ಷೇಪವನ್ನು ಮಾಡದೆ ಯಾರು ಯಾರೂ ಸಹ ಅಪಸ್ವರವನ್ನು ಸಹ ಹೇಳದೆ ಕೆಲಸವನ್ನು ಮಾಡಲಿಕ್ಕೆ ಇದು ನನ್ನೊಬ್ಬಳ ಶ್ರಮ ಅಲ್ಲ ಇದು ಸಾಮೂಹಿಕ ಶ್ರಮ ಸಾಮೂಹಿಕ ಪ್ರಯತ್ನ ಸಾಮೂಹಿಕ ತೀರ್ಮಾನ ಇದೆಲ್ಲವೂ ಸಹ ಈ ಸಾಮೂಹಿಕ ಕೆಲಸ ಮಾಡಿದಂತಹ ಎಲ್ಲರಿಗೂ ಸಹ ಸಲ್ಲಬೇಕಾಗ್ತದೆ ನಮಗೆ ಐವತ್ತೆಂಟನ್ನು ಸಾವಿರದ ಆರುನೂರು ಚಿಲ್ಲರಲ್ಲಿ ನಾವೆಲ್ಲ ಇಳಿಸಿದ್ದು ನೂರ ಎಂಬತ್ತಾರಕ್ಕೆ ಮತ್ತೆ ಅದನ್ನು ಬಹಳ ಕಷ್ಟ ಆಗ್ತಿತ್ತು ಇದೊಂದು ಕಷ್ಟದ ಕೆಲಸ ನೂರ ಎಂಬತ್ತಾರರ ಮತ್ತೆ ಐವತ್ತಕ್ಕೆ ಇಳಿಸೋದಂಥದ್ದು ಬಹಳ ಕಷ್ಟ ಆದರೂ ಐವತ್ತೇ ಕೆಳಿಸಿದ ನಂತರ ನಾವು ಕೇಳ್ಕೊಂಡ್ವಿ ಇನ್ನಷ್ಟು ಜನ ಬಿಟ್ಟು ಹೋಗ್ತಾ ಇದ್ದಾರೆ ನನ್ನ ಸಂಘಟಕ್ಕೆ ಸರ್ ಐವತ್ತೆಂಟನೇ ವರ್ಷಕ್ಕೆ ಇನ್ನೊಂದೆಂಟು ಸೇರಿಸಿ ಐವತ್ತೆಂಟು ಮಾಡಿದರೆ ಒಳ್ಳೆಯದು ಸಲಹೆಗೆ ಮುಖ್ಯಮಂತ್ರಿಗಳು ಒಪ್ಪಿದರು ಹಾಗಾಗಿ ಇನ್ನೊಂದೆಂಟು ಪ್ರತಿಭೆಗಳಿಗೆ ನಾವು ಕೊಡಲಿಕ್ಕೆ ಅವಕಾಶ ಆಯಿತು ಅವರಿಗೆ ಧನ್ಯವಾದಗಳನ್ನು ಈ ಬಾರಿ ಅರ್ಪಿಸ್ತೇನೆ ಸಂತೋಷ ಏನು ಅಂತ ಹೇಳಿದರೆ ಸಾಕಷ್ಟು ಜನ ಇದನ್ನು ಪ್ರಶಂಸಿಸಿದರೆ ಪತ್ರಕರ್ತರು ಪತ್ರಿಕೆಗಳು ಪ್ರಶಂಸಿದರೆ ಕೆಲವೊಬ್ಬರಿಗೆ ಅಸಮಾಧಾನ ಆಗಿದ್ದರೂ ಕೂಡ ಅವರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಹಾರೈಸ್ತೇನೆ ಎಲ್ಲರೂ ಅರ್ಹರೆ ಆದರೆ ಪ್ರಶಸ್ತಿಯ ಸಂಖ್ಯೆ ಕಡಿಮೆ ಇರೋದರಿಂದ ನಾವು ಅಷ್ಟೇ ಮಾಡಬೇಕಾಗಿ ಬಂದಿದೆ ಅಂತಕ್ಕಂಥದ್ದನ್ನು ಅವರಿಗೆ ತಿಳಿಯಪಡಿಸ್ತಾ ಈ ಸಂದರ್ಭದಲ್ಲಿ ತಾವು ನೋಡಿದ ಹಾಗೆ ಗಮನಿಸಿದ ಹಾಗೆ ಹಿರಿಯ ಜೀವಗಳನ್ನು ನಾವು ನಿಮಗೆ ಮತ್ತೊಮ್ಮೆ ನೆನಪು ಮಾಡಿಕೊಡ್ತಕ್ಕಂತಹ ಈ ರಾಜ್ಯದಲ್ಲಿ ಹಳೆಯ ಪಳೆಯುಳಿಕೆಗಳಾಗಿ ಕನ್ನಡದ ಸೇವೆಯನ್ನು ಮಾಡಿ ಕನ್ನಡದ ಹಿರಿಮೆ ಗರಿಮೆಗಳನ್ನು ಈ ರಾಜ್ಯಕ್ಕೆ ಮುಡಿಸಿದಂತಹ ಅನೇಕ ಹಿರಿಯ ಚೇತನಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾವೆ ತಾವು ನಿಮ್ಮ ಕಣ್ಮುಂದೆ ಕೋಚನ ಬಸಪ್ಪ ಅಂಥವ್ರನ್ನ ನರಸಮ್ಮ ಅಂಥವ್ರನ್ನ ವಿಶೇಷವಾಗಿ ಸಂಗೀತ ಕ್ಷೇತ್ರದಲ್ಲಿ ಆರ್ ರತ್ನ ಅವರನ್ನು ಇವತ್ತು ನೀವು ನೋಡ್ತಾ ಇದ್ದೀರಿ ತೊಂಬತ್ತೆರಡು ವಯಸ್ಸು ನೆನಪಿದೆ ನಿಮಗೆಲ್ಲ ಹಾಡುಗಳು ಇವತ್ತಿಗೂ ಆ ಹಾಡುಗಳನ್ನು ನೀವು ಕೇಳಿದ್ರೆ ಸಂತೋಷ ಪಡ್ತೀರಿ ಜಲ್ಲೆಲ್ಲ ಜಲ್ಲೆಲ್ಲ ಜಲ್ಲ ಧಾರಿ ಇಲ್ವೋ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ಹೋಗದಿರಿ ಸೋದರರೇ ಹೋಗದಿರಿ ಬಂಧುಗಳೇ ನೆಲವನ್ನು ತೊರೆದು ಹೋಗುವಿರ ಎಂಥ ಅದ್ಭುತ ಸಾಹಿತ್ಯ ರಚನೆಯನ್ನು ಮಾಡಿದ ಜೀವ ಕರ್ನಾಟಕದಲ್ಲಿ ನಲವತ್ತು ವರ್ಷದಿಂದ ಕನ್ನಡಿಗನ ಮನೆಯಲ್ಲಿ ಆಶ್ರಯ ಪಡೆದು ಬದುಕ್ತಾ ಇದೆ ಅಂದರೆ ನೀವು ಯೋಚನೆ ಮಾಡಬೇಕು ಸೋಹನ್ ಕುಮಾರಿಯವರು ಎಂಥ ಅದ್ಭುತ ಸೇವೆಯನ್ನು ಮಾಡಿದ್ದಾರೆ ಇವತ್ತೂ ಕೂಡ ಅವರು ಯಾವ ಸ್ಥಿತಿಯಲ್ಲಿ ಅನಾಥ ಪ್ರಜ್ಞೆಯಲ್ಲಿ ಬಳಲ್ತಾ ಇದ್ದಾರೆ ಅದಕ್ಕೆ ನಾನು ಹೇಳೋದು ಇಂಥ ಎಲ್ಲ ಹಿರಿಯ ಜೀವಿಗಳಿಗೂ ಕೂಡ ನೈತಿಕ ಸ್ಥೈರ್ಯ ಆತ್ಮಸ್ಥೈರ್ಯ ಇವೆಲ್ಲವನ್ನು ಕೊಡು ಮಾಡೋದಕ್ಕೆ ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇವೆ ಯಾರು ಈ ರಾಜ್ಯದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕನ್ನಡಕ್ಕಾಗಿ ದುಡಿದಂಥವರು ಅನಾಥರಲ್ಲ ನೀವು ನಾವು ಅವರೊಟ್ಟಿಗೆ ಇದ್ದೇವೆ ಅಲ್ವೇ ಹೌದೋ ಅಲ್ವೋ ಖಂಡಿತವಾಗ್ಲೂ ಇದ್ದೇವೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡುವ ಅವಕಾಶವಿರುವ ಕಿರಿಯರೆಲ್ಲರೂ ಕೂಡ ಇದರಿಂದ ಉತ್ಸಾಹ ಪಡೆಯಲಿ ಮುಂದಿನ ಸಾಲಿನಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಒಡಮೂಡಿ ಬರಲಿ ನಮ್ಮ ರಾಜ್ಯದ ಸೇವೆಯನ್ನು ನಾಡಿನ ಸೇವೆಯನ್ನು ಭಾಷೆಯ ಜಲದ ಪರಿಸರದ ಎಲ್ಲ ಸೇವೆಯನ್ನು ಮಾಡ್ತಾ ಅವರು ಕೂಡ ಮುಂದಿನ ಸಾಲಿನಲ್ಲಿ ಗಣ್ಯ ಮಾನ್ಯರಾಗಲಿ ಅಂತಕ್ಕಂಥ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಮತ್ತೊಮ್ಮೆ ಇದರಲ್ಲಿ ಸಹಕರಿಸಿದ ಮಾರ್ಗದರ್ಶನ ನೀಡಿದ ಸರ್ವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ಯಾವುದೂ ಕೂಡ ಸತ್ಯ ಅಲ್ಲ ಒಂದು ಲಕ್ಷ ನೀಡುವುದು ಸತ್ಯ ಅಲ್ಲ ಅಂದರೆ ಇವತ್ತು ನೀಡಿದ್ದೇವೆ ಅವು ಎಲ್ಲವೂ ಕೂಡ ಏನು ಬೇಕಾದರೂ ಆಗ್ಬೋದು ಆದರೆ ದಾಖಲೆಗಳಲ್ಲಿ ಇವರು ಉಳಿಸಿರ್ತಕ್ಕಂತಹ ವಿಷಯಗಳು ಮುಂದಿನ ಪೀಳಿಗೆಗೆ ತಲುಪುವಂತಹ ದಾಖಲೆಯುಕ್ತ ಅವರ ಸಾಧನೆಗಳು ಅವೇ ನಮ್ಮ ನಿಜವಾದ ಆಸ್ತಿ ಮತ್ತು ಅವರೆಲ್ಲರೂ ನಮ್ಮ ಕರ್ನಾಟಕದ ವಜ್ರಗಳು ನಿಮ್ಮೆಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭಾಶಯ ಕನ್ನಡ ನಾಡು ನುಡಿಯ ಸೇವೆಗಾಗಿ ಸಂಕಲ್ಪವನ್ನು ತೊಡಬೇಕು ಎಂದು ಅಧ್ಯಕ್ಷ ಭಾಷಣವನ್ನು ಮಾಡಿದಂತಹ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತಹ ಶ್ರೀಮತಿ ಉಮಾಶ್ರೀ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು ಸ್ನೇಹಿತರೆ ದಯಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ ಕಾರ್ಯಕ್ರಮ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಮುಗಿಯಲಿದೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದ ಮುಕ್ತಾಯಕ್ಕೆ ಮುನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ಆಯುಕ್ತರಾದ ಶ್ರೀ ಕೆ ಆರ್ ರಾಮಕೃಷ್ಣ ಅವರು ವಂದನಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ ದಯವಿಟ್ಟು ಎಲ್ಲರೂ ಕುಳಿತಲ್ಲೇ ಇರಿ ಸನ್ಮಾನ್ಯರೇ ಐವತ್ತೆಂಟನೇ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಅತ್ಯಂತ ವರ್ಣರಂಜಿತವಾಗಿ ಈ ದಿವಸ ನೆರವೇರಿದೆ ಈ ದಿವಸ ಐವತ್ತೆಂಟು ಜನ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಸೇವೆ ಗಣನೀಯವಾದ ಸೇವೆ ಸಲ್ಲಿಸಿದಂಥ ಗಣ್ಯಮಾನ್ಯರಿಗೆ ಐವತ್ತೆಂಟು ಜನ ವಿವಿಧ ಕ್ಷೇತ್ರಗಳ ಗಣ್ಯಮಾನ್ಯರಿಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿವಾದಂಥ ಶ್ರೀ ಸಿದ್ದರಾಮಯ್ಯನವರು ಈ ದಿವಸ ಅವರೆಲ್ಲರಿಗೂ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಪ್ರಶಸ್ತಿ ಪ್ರದಾನ ಸಮಿತಿಯ ಸದ್ ಅಧ್ಯಕ್ಷರೂ ಆಗಿ ನಮಗೆ ಎಲ್ಲ ಯುಕ್ತ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅವರಿಗೆ ಸರ್ಕಾರದ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಯನ್ನು ಅರ್ಪಿಸ್ತೇನೆ ಸಾರಿಗೆ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಉಪಸ್ಥಿತರಿದ್ದಾರೆ ಅವರಿಗೆ ಸಹ ಸರ್ಕಾರದ ಪರವಾಗಿ ಇಲಾ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದಂಥ ಸನ್ಮಾನ್ಯ ಉಮಾಶ್ರೀ ಅವರು ಸನ್ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಕ ಸಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರವರು ಎಲ್ಲ ಹಂತಗಳಲ್ಲೂ ಬಹಳ ವಿವೇಚನೆಯಿಂದ ಎಲ್ಲವನ್ನೂ ಪರಿಗಣಿಸಿ ಎಲ್ಲ ಕಾಲದಲ್ಲೂ ಸಹ ಯಾವುದೇ ರೀತಿಯಲ್ಲೂ ಸಹ ಬೇಜಾರು ಮಾಡಿಕೊಳ್ಳದೆ ಗಂಟೆಗಟ್ಟಲೆ ನಮ್ಮ ಜೊತೆಯಲ್ಲಿ ಕೂತ್ಕೊಂಡಿದ್ದು ನಾಲ್ಕು ಹೆಚ್ಚು ದಿವಸಗಳ ಕಾಲ ಪ್ರತಿ ದಿವಸ ಹತ್ತರಿಂದ ಹನ್ನೆರಡು ಗಂಟೆ ಕಾಲ ಈ ಕಾರ್ಯವನ್ನು ನಿರ್ವಹಿಸಿ ಎಲ್ಲ ವಿಶ್ ತಜ್ಞರುಗಳ ಜೊತೆಯಲ್ಲಿ ಸಮಾಲೋಚಿಸಿ ದೂರವಾಣಿಯ ಮುಖಾಂತರ ಎಲ್ಲವನ್ನೂ ಮಾತಾಡಿ ಖಚಿತಪಡಿಸ್ಕೊಂಡು ಅವರೇ ಹೇಳಿದ ರೀತಿಯಲ್ಲಿ ಜರಡಿ ಆಡಿ ಐವತ್ತೆಂಟು ಜನ ಗಣ್ಯ ಮಾನ್ಯರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅವರು ಒಂದು ರೀತಿಯಲ್ಲಿ ನಮ್ಮ ಒಂದು ಮುಂಚೂಣಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅವರಿಗೆ ಸರ್ಕಾರದ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳು ಅಷ್ಟೇ ಸಮಿತಿ ಅದೇ ಅದೇ ಅಷ್ಟೇ ಅದ ಈ ಇದೇ ವರ್ಷ ಹತ್ತು ವರ್ಷಗಳ ನಂತರ ಎಲ್ಲ ವಿಷಯಗಳಲ್ಲೂ ತಜ್ಞರಿರ್ತಕ್ಕಂಥ ಒಂದು ಆಯ್ಕೆ ಸಮಿತಿಯನ್ನು ಕರ್ನಾಟಕ ಸರ್ಕಾರ ಈ ಆಯ್ಕೆ ಸಮಿತಿಯನ್ನು ಆಯ್ಕೆ ಮಾಡಿತ್ತು ಈ ಆಯ್ಕೆ ಸಲಹಾ ಸಮಿತಿಯ ಸದಸ್ಯರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಡಾಕ್ಟರ್ ಕೆ ಮರಳಸಿದ್ದಪ್ಪ ಶ್ರೀ ಡಿ ಕೆ ಚೌಟಾ ಅವರು ಪ್ರೊಫೆಸರ್ ಹಿ ಶಿ ರಾಮಚಂದ್ರಗೌಡ ಅವರು ಶ್ರೀ ವಿ ಜಿ ಅಂದಾನಿಯವರು ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರು ಶ್ರೀ ಕಾತಾ ಚಿಕ್ಕಣ್ಣ ಅವರು ಡಾಕ್ಟರ್ ಸುಕನ್ಯಾ ಮಾರತಿಯವರು ಶ್ರೀ ಸುರೇಶ್ ಅಬ್ಳಿಕರ್ ಅವರು ಶ್ರೀ ಬಿಸ್ಲಯ್ಯ ಅವರು ಇವರೆಲ್ಲರೂ ಸಹ ನಮಗೆ ಕಾಲಕಾಲಕ್ಕೆ ಇದನ್ನು ಕೊಡೋದ್ರಲ್ಲದೆ ಮಾಹಿತಿಯನ್ನು ಕೊಡೋದಲ್ದೇ ಸಾವಿರದ ಆರುನೂರಕ್ಕೂ ಹೆಚ್ಚು ಇರ್ತಕ್ಕಂಥ ಅರ್ಜಿಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಮೂರು ದಿವಸ ಹನ್ನೆರಡು ಗಂಟೆಗಳ ಕಾಲ ಉಪಸ್ಥಿತರಿದ್ದು ಎಲ್ಲವನ್ನು ಜರಡಿ ಆಡಿ ನೂರ ಅರವತ್ತೆಂಟನ್ನು ಐವತ್ತಕ್ಕೆ ಐವತ್ತೆಂಟಕ್ಕೆ ಇಳಿಸೋದರಲ್ಲಿ ಬಹಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ ಇವರೆಲ್ಲರಿಗೂ ಸಹ ಗಣ್ಯಮಾನ್ಯರಿಗೆ ಸರ್ಕಾರದ ಪರವಾಗಿ ಇಲಾಖೆಯ ಪರವಾಗಿ ವಂದನೆಗಳು ನಮ್ಮ ಅತ್ಯಂತ ಬಹಳ ಚುರುಕಾದ ಹಾಗೂ ಬಹಳ ಬುದ್ಧಿವಂತ ಅಧಿಕಾರಿ ಅಂತ ಹೆಸರಿಗೂ ಕೆಲವೇ ಅಧಿಕಾರಿಗಳ ಪೈಕಿ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬರಾದಂಥ ಸನ್ಮಾನ್ಯ ಆರ್ ಬಿ ಜಳ್ಕಿ ಸಾಹೇಬ್ರವರು ಆ ಕಾಲಕಾಲಕ್ಕೆ ಮಾರ್ಗದರ್ಶನ ಮಾಡೋದರಲ್ಲದೆ ಪ್ರತಿ ಹಂತದಲ್ಲೂ ಎಲ್ಲವನ್ನೂ ವಿಚಾರಣೆ ಮಾಡಿ ಸಮಾಧಾನ ಹೊಂದಿ ಸಮಾಧಾನವಾಗದೇ ಇದ್ದರೆ ಅದಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಮಗೆ ಸೂಕ್ತ ಮಾರ್ಗದರ್ಶನ ನೀಡ್ತಾ ಇಡೀ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೆ ಸಹ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳು ಐವತ್ತೆಂಟು ಜನ ಗಣ್ಯ ಮಾನ್ಯರುಗಳು ಇದೇ ತಾನೇ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಬಹಳ ದೂರದಿಂದ ಬಂದಿದ್ದಾರೆ ಕಡಿಮೆ ಸಮಯ ಆಯಿತು ಈ ಎಲ್ಲ ತೊಂದರೆಯನ್ನು ತೆಗೆದುಕೊಂಡು ಈ ದಿವಸ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟದ್ದಕ್ಕಾಗಿ ಐವತ್ತೆಂಟು ಜನ ಗಣ್ಯ ಮಾನ್ಯರಿಗೆ ಸರ್ಕಾರದ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ವಂದನೆಗಳು ಈ ವಿವಿಧ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಗಣ್ಯರಿದ್ದೀರ ಜನಪ್ರತಿನಿಧಿಗಳಿದ್ದಾರ ಎಲ್ಲ ಮಹನೀಯರಿಗೂ ಎಲ್ಲ ಮಹಿಳೆಯರಿಗೂ ಸಹ ಸರ್ಕಾರದ ಪರವಾಗಿ ಇಲಾಖೆಯ ಪರವಾಗಿ ಅನಂತ ಅನಂತ ವಂದನೆಗಳು ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಅನೇಕ ಸಮಸ್ಯೆಗಳಿದ್ವು ಎಲ್ಲವನ್ನೂ ಸಹ ನಿವಾರಿಸಿ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯ ಅಧಿಕಾರಿಗಳೊಂದಿಗೆ ಚೆಂದಗಾಣಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ಇಲಾಖೆಯ ಪರವಾಗಿ ನನ್ನ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ತೇನೆ ಇಷ್ಟು ಹೊತ್ತು ಯಾಕೆಂದರೆ ಎರಡು ಗಂಟೆಗೂ ಮೀರಿ ಕಾರ್ಯಕ್ರಮ ನಡೆದಿದೆ ತಾಳ್ಮೆಯಿಂದ ತಾವೆಲ್ಲರೂ ವೀಕ್ಷಿಸಿದ್ದೀರಾ ಬೆಂಗಳೂರು ಮತ್ತು ಇಡೀ ಕರ್ನಾಟಕದಿಂದ ಬಂದಿರತಕ್ಕಂಥ ಎಲ್ಲ ಐವತ್ತೆಂಟು ಜನ ಗಣ್ಯಮಾನ್ಯರ ಮ ಕುಟುಂಬ ವರ್ಗದವರು ಅಭಿಮಾನಿಗಳು ಅವರ ಮಿತ್ರವರ್ಗದವರು ಬಂದಿದ್ದೀರಾ ತಮ್ಮೆಲ್ಲರಿಗೂ ಸಹ ಅನಂತ ಅನಂತ ವಂದನೆಗಳು ಕಡೆಗೆ ಮಾಧ್ಯಮದ ಕಡೆಗಲ್ಲ ಯಾಕೆಂದರೆ ಪ್ರಪಂಚದಾದ್ಯಂತ ಈ ಸುದ್ದಿ ಇವತ್ತು ಬಿತ್ತರಿಸಲ್ಪಡ್ತದೆ ಮಾಧ್ಯಮದ ಎಲ್ಲ ಮಿತ್ರರಿಗೆ ಅನಂತ ಅನಂತ ವಂದನೆಗಳನ್ನು ಸಹ ಅರ್ಪಿಸ್ತಾ ಈ ಕಾರ್ಯದಲ್ಲಿ ಸಹಕರಿಸ್ತಾ ಎಲ್ಲರನ್ನೂ ಸಂಬಂಧಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾನೆ ವಂದನೆಗಳು ಹಾಗೂ ಶಿವರಾತ್ರಿ ನಮಸ್ಕಾರ ಪ್ರಶಸ್ತಿ ಪುರಸ್ಕೃತರು ಛಾಯಾಚಿತ್ರಕ್ಕಾಗಿ ಮಾಧ್ಯಮದ ಸ್ನೇಹಿತರು ಕೋರಿಕೆ ಮಾಡಿದ್ದಾರೆ ಅವರ ಅಂತೆಯೇ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರ ಜೊತೆ ಇವರ ಛಾಯಾಚಿತ್ರ ಗ್ರಹಣದ ನಂತರ ನಾವೆಲ್ಲರೂ ತೆರಳೋಣ ಕನ್ನಡ ಎಂಬುದು ಕೇವಲ ಭಾಷೆಯಲ್ಲ ಅದೊಂದು ಸಂಸ್ಕೃತಿ ಭಾವನೆಯ ನೆಲೆ ತಾಯಿಬೇರು ಕನ್ನಡತನ ಎನ್ನುವುದು ಜೀವನ ಕ್ರಮ ಕನ್ನಡಿಗರಾದ ನಾವೆಲ್ಲರೂ ಕನ್ನಡದ ಕಣ್ಣಾಗಬೇಕು ಕಾವಲಾಗಬೇಕು ಕನ್ನಡದ ಅಮೃತ ವಾಹಿನಿ ಎದೆಯಿಂದ ಎದೆಗೆ ಹರಿಯಲಿ ಬುದ್ಧಿ ಭಾವ ಜೀವಗಳನ್ನು ತಣಿಸಲಿ ಎಂದು ಹಾರೈಸುತ್ತಾ ಸಿರಿಗನ್ನಡಂ ಗೆಲ್ಗೆ ಜೈ ಕರ್ನಾಟಕ ಮಾತೆ ಬಂಧುಗಳೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು ಆದರೆ ಟ್ರಾಫಿಕ್ ನಲ್ಲಿ ನಿಧಾನವಾಗಿ ವಾಹನವನ್ನು ಚಲಿಸಿ ಸುರಕ್ಷಿತವಾಗಿ ನಿಮ್ಮ ನಿಮ್ಮ ಸ್ಥಾನಗಳಿಗೆ ಸೇರಿಕೊಳ್ಳಿ ನಮಸ್ಕಾರ ಶುಭರಾತ್ರಿ ನಾನು ಶಂಕರ್ ಪ್ರಕಾಶ್ ನಾನು ಡಾಕ್ಟರ್ ಕೆ ಎಸ್ ಚೈತ್ರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳು ನಮಸ್ಕಾರ